ದರ್ಶನ್ ಅವ್ರನ್ನ ಭೇಟಿ ಮಾಡಿದೆ. ಆರೋಗ್ಯವಾಗಿದ್ದಾರೆ, ಕೈಗೆ ಮಾತ್ರ ಏಟು ಬಿದ್ದಿದೆ, ಸ್ಟಿಚಸ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರ ಶ್ರೀಮತಿಯವರು ಸಹ ಅಲ್ಲೇ ಇದ್ದಾರೆ. ಹಂಗಾಗಿ ಯಾವುದೇ ನಿರ್ಮಾಪಕರಾಗಲಿ, ನಮ್ಮ ಚಿತ್ರರಂಗದವರು ಹಾಗೂ ಅಭಿಮಾನಿಗಳು ಯಾರೂ ಸಹ ಇದ್ರ ಬಗ್ಗೆ ಏನು ಯೋಚನೆ ಮಾಡೋಂಥದ್ದು ಹೇಳಿಲ್ಲ. ನನಗೆ ಗೊತ್ತಿದ್ದಾಗೆ ಇನ್ನೊಂದು 3-4 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ಬೋದು, ಆರಾಮಾಗಿ ಮನೆಗೆ ಬರ್ತಾರೆ. ಯಾವುದೋ ಒಂದು ದೇವ್ರು ದೊಡ್ಡವನು, ಅವ್ರಿಗೆ ಒಳ್ಳೆಯದಾಗಿದೆ. ಸ್ವಲ್ಪದ್ರಲ್ಲಿ ಏಟುಗಳು ಬಿದ್ದಿರೋದ್ರಿಂದ ನಾನು, ಯಾಕಂದರೆ ನನ್ನ ಚಿತ್ರದಲ್ಲಿ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ, ಒಂಥರ ಮಗು ಸ್ವಭಾವ ಅವ್ರದ್ದು. ಎಲ್ಲೋ ಒಂದು ಕಡೆ ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ. ಸರ್, ಈಗ ಸಿನಿಮಾದಲ್ಲೆಲ್ಲ ಭಾಗವಹಿಸಲಿಕ್ಕೆ ಎಷ್ಟು ಜನ ಬೇಕಾಗುತ್ತೆ, ಎಷ್ಟು ಜನ ರೆಸ್ಟ್ ಹೇಳಿದಾರೆ ಅಂತ ಹೇಳೋಣ? ಈಗ ಕೈ ಒಂದು ಬಿಟ್ಟರೆ ಇನ್ನೇನು ಅವ್ರಿಗೆ ಏಟು ಬಿದ್ದಿ, ಹಂಗಾಗಿ ಡಾಕ್ಟ್ರು ಟ್ರೀಟ್ಮೆಂಟು ಅದು ಆ ಸ್ಟಿಚಸ್ ಬಿಚ್ಚೋವರೆಗೂ ಇರ್ತದೆ. ಅಲ್ಲ, ನಿಮ್ಮ ಚಿತ್ರಗಳಲ್ಲೂ ಕೂಡ ಕುರುಕ್ಷೇತ್ರ ಎಲ್ಲಿವರೆಗೆ ಬಂತು ಸರ್? ಕುರುಕ್ಷೇತ್ರದಲ್ಲಿ ಅವ್ರ ಪಾತ್ರ ಸಂಪೂರ್ಣವಾಗಿ ಪೂರ್ಣ ಆಗಿದೆ, ಡಬ್ಬಿಂಗು ಮುಗಿದಿದೆ. ಕುರುಕ್ಷೇತ್ರ ವಿಳಂಬ ಆಗ್ತಾ ಇರೋದು ಬಿಡುಗಡೆಗೆ, ಬರೀ ಗ್ರಾಫಿಕ್ ವರ್ಕ್ಸಿಂದ ಹೊರತು ಬೇರೆ ಯಾವುದೇ ಕಲಾವಿದರಿಂದ ಆಗಲಿ ಚಿತ್ರೀಕರಣದಿಂದ ಆಗಲಿ ಯಾವುದೂ ಆಗಲಿ.